ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ಅವರಿಂದು ಸದೃಢ ಭಾರತ ಸ್ವಾತಂತ್ರ್ಯ ಓಟಕ್ಕೆ ಚಾಲನೆ ನೀಡಿದರು ದೇಶದ ಪ್ರತಿ ನಾಗರಿಕರು ಪಾಲ್ಗೊಳ್ಳಬಹುದಾದ ಈ ಓಟದ ಅಭಿಯಾನವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದ ಅವರು ಕೋವಿಡ್ ಹತ್ತೊಂಬತ್ತರ ಈ ಸಂಕಷ್ಟದ ಕಾಲದಲ್ಲಿ ದೈಹಿಕ ಕ್ಷಮತೆಯ ಬಗ್ಗೆ ಅರಿವು ಮೂಡಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಅಭಿಯಾನಕ್ಕೆ ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯ ಚಾಲಕ ಶಕ್ತಿಯಾಗಿದೆ ಸಿಬಿಎಸ್ಇ ಹಾಗೂ ರೈಲ್ವೆ ಇಲಾಖೆ ಪಾಲ್ಗೊಳ್ಳುತ್ತಿವೆ ಎಂದು ತಿಳಿಸಿದರು ದೇಶದ ನೆಹರು ಯುವ ಕೇಂದ್ರ ಸಂಘಟನೆ ಹಾಗೂ ಎನ್ಎಸ್ಎಸ್ ವಿಶ್ವದ ಬೃಹತ್ ಯುವ ಸಂಘಟನೆಗಳಾಗಿವೆ ನಲ್ಲಿ ಮೂವತ್ತೈದು ಲಕ್ಷ ಸ್ವಯಂ ಸೇವಕರಿದ್ದರೆ ಎನ್ಎಸ್ಎಸ್ನಲ್ಲಿ ನಲವತ್ತು ಲಕ್ಷ ಸ್ವಯಂ ಸೇವಕರಿದ್ದಾರೆ ಈ ಸಂಖ್ಯೆಯನ್ನು ಒಂದು ಕೋಟಿಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ಕಿರಣ್ ರಿಜಿಜು ಹೇಳಿದರು ಸದೃಢ ಭಾರತ ಸ್ವಾತಂತ್ರ್ಯ ಓಟ ನಾಳೆಯಿಂದ ಅಕ್ಟೋಬರ್ ಎರಡರವರೆಗೆ ನಡೆಯಲಿದೆ